ಹಾಯ್ ಹಲೋ ನಮಸ್ತೆ ಬಟರ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಅಮ್ಮನ ಕೈಯಲ್ಲಿ ವೀಳ್ಯದಲ್ಲಿ ತಂಬುಳಿ ಮಾಡಿಸ್ತಾ ಇದ್ದೀನಿ. ತುಂಬ ಹಳೇ ಕಾಲದ ರೆಸಿಪಿ ಇದು, ತುಂಬ ಈಸಿ ಮತ್ತು ಹೆಲ್ದಿ ಆಗಿರೋದು. ಅದಕ್ಕೆ ಇಷ್ಟು ಕಾಯಿತುರಿ ತೊಗೊಂಡಿದ್ದೀನಿ. ಇಲ್ಲಿ 2 ಜನಕ್ಕಾಗುವಷ್ಟು ಮಾಡ್ಕೋತಾ ಇದ್ದೀವಿ ನಾವು. 4 ರಿಂದ 5 ವೀಳ್ಯದಲ್ಲಿ ಇದು ತೊಟ್ಟು ಸಮೇತ ತೊಗೋಬೇಕು. ಇದನ್ನು ತೆಗಿಬಾರ್ದು ಇದು ತೊಟ್ಟನ್ನು. ಇಷ್ಟು ಮೆಣಸು ತೊಗೊಂಡಿದ್ದೀವಿ, ಪೆಪ್ಪರ್, ಇಷ್ಟು ಜೀರಿಗೆ. ತುಂಬ ಸಿಂಪಲ್ ರೆಸಿಪಿ ಇದು. ಇಲ್ಲಿ 1 ಸ್ಪೂನಷ್ಟು ತುಪ್ಪನ ಬಿಸಿಗೆ ಇಟ್ಕೊಂಡಿದ್ದೀವಿ. ನೀವು ಎಣ್ಣೆ ಕೂಡ ಹಾಕೋಬಹುದು. ಮೆಣಸನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ಡೈರೆಕ್ಟಾಗಿ ಕೂಡ ಹಾಕೋಬಹುದು. ನಾವಿಲ್ಲಿ ಚೂರು ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀವಿ. ಅದಕ್ಕೆ ಜೀರಿಗೆನೂ ಸೇರಿಸ್ಕೊಂಡು ಜಸ್ಟ್ ಒಂದು ಕೆಂಪಾದರೆ ಸಾಕು ಅಷ್ಟೇ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡೋಣ. ನೀವು ಮಲೆನಾಡು ಕಡೆ, ದಕ್ಷಿಣ ಕನ್ನಡ ಕಡೆ ಎಲ್ಲ ಹೋದರೆ ತಂಬುಳಿ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ, ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೆ ಕಾಯಿತುರಿ ಮತ್ತು ವೀಳ್ಯದಲ್ಲೇನೆ ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀವಿ. ನೀವು ಅಡುಗೆ ಕಲ್ಲುಪ್ಪೇ ಯೂಸ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಇಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕಾಯ್ತಾ. ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಿಂಗೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಇಲ್ಲಿ 1/4 ಕಪ್ಪಷ್ಟು ಹುಳಿ ಮಜ್ಜಿಗೆ ತೊಗೊಂಡಿದ್ದೀವಿ. ನೀವು ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಮೊಸರು ಆ್ಯಡ್ ಮಾಡಿಕೊಂಡ್ರೆ ನೀವು ಕಡೆದು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಹುಳಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದೊಂದು ಚೂರು ದಪ್ಪ ಆಗಿದೆ ಅಂತ ಅನ್ನಿಸ್ತಾ ಇದೆ ನಮಗೆ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು. ಈಗ ಇದು ರೆಡಿಯಾಗಿದೆ. ಅನ್ನದ ಜೊತೆ ಫಸ್ಟ್ ಇದನ್ನೇ ಊಟ ಮಾಡಬೇಕು. ಅದಾದಮೇಲೆ ಸಾರು, ಹುಳಿ ಆ ಥರ ಹಾಕ್ಕೊಂಡು ಊಟ ಮಾಡಿ. ಇದು ಒಳ್ಳೆ ಒಂದು ಆಯುರ್ವೇದಿಕ್ ರೆಸಿಪಿ, ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕೂಡ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.